ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ. ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಬಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬುಧವಾರ ನಡೆದ ಶ್ರೀ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಹಾಗೂ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿದರು. ಆ ಕಾರ್ಡ್ ಅಂತಂದ್ರೆ ಎಲ್ಲ ಈ ನಿಮ್ಮ ಈ ಅಂಗವಿಕಲತೆಗೆ ಸಂಬಂಧಪಟ್ಟಂತ ಎಲ್ಲ ಸವಲತ್ತುಗಳು ಅದರಲ್ಲಿ ಸಿಗ್ತವೆ ಅಂತ ನನ್ಗೆ ಇವತ್ತಲೇ ಅರ್ಥ ಆಗಿದೆ. ಆದ್ರಿಂದ ನಮ್ಮ ಪಂಚಾಯತಿನಲ್ಲಿ 110 ಜನ ಏನಾಗಿರೋದು 116 ಜನ ದಿವ್ಯಾಂಗ ಚೇತನರು ವಿಕಲಚೇತನರು ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಸಹ ಕಾರ್ಡ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಗೆ ಬಹಳ ಒತ್ತಾಯ. ಅದಕ್ಕೆ ರಾಜಣ್ಣನ ಜೊತೆ ದಿವಸ ಜಗಳಾಡ್ತೀನಿ ನಾನು. ರಾಜಣ್ಣ ನೀನು ಹೇಳ್ತೀಯಲ್ಲಪ್ಪ, ಬರೀ ಹೇಳ್ತೀಯ, ನಾನು ಹೇಳ್ತೀನಿ ನೀನು ಹೇಳ್ತೀಯ, ಕೆಲಸ ಆಗ್ಲಿಲ್ವಲ್ಲ ಹೆಂಗೆ ಅಂತ ನಾವು ಪ್ರತಿ ಸರಿ ಅವ್ರ ಹತ್ರ ಚಿತ್ತಪ್ಪರ ಹತ್ರ ಅವ್ರ ಹತ್ರ ಜಗಳ. ಅದಕ್ಕೆ ಹೇಳಿದ್ದು ನಾನು, ಒಂದು ತಿಂಗ್ಳಿಗೆ 5-5 ಜನ ತಗೊಳ್ರಿ, 5 ಜನದ ಕಂಪ್ಲೀಟ್ ಮಾಡ್ರಿ, ಇನ್ನೂ 5 ಜನಕ್ಕೆ ಹೋಗ್ರಿ. ಈ ಥರ ಮಾಡ್ರಿ, ವರ್ಷದಲ್ಲಿ ಪೂರ್ತಿ ಎಲ್ಲ ಮುಗಿಸ್ಲೇಬೋದಲ್ಲ. ಇದು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ದಿವಸ ನಾವು ನಿಮ್ಮನ್ನು ಕೇಳೋದು, ನೀವು ಇನ್ನೊಂದು ಹೇಳೋದು, ನಾವು ಇನ್ನೊಂದು ಹೇಳೋದು, ಈ ಥರ ಆಗುತ್ತೆ. ಅದರಿಂದ ಒಂದು ಗುರಿ ಅಂತ ಇಟ್ಕೊಂಡು ಆದ್ರೆ ಅವ್ರಿಗೆ ಮುಂದೆ ಯಾಕಂದ್ರೆ ಮುಂದೆ ನಿಮ್ಮ ಪೋಸ್ಟ್ ಇರ್ತೈತೆ ಇರಲ್ವೋ, ಅವ್ರು ಇರ್ತಾರಲ್ವೋ, ಇವ್ರು ಇರ್ತಾರಲ್ವೋ, ಅದು ಐಡೆಂಟಿಟಿ ಕಾರ್ಡ್ ಇರ್ತೈತಲ್ಲ. ಐಡೆಂಟಿಟಿ ಕಾರ್ಡ್ ಇದ್ರೆ ಇನ್ನ ಸರ್ಕಾರ ಅನೇಕ ಸವಲತ್ತುಗಳು ಈ ಬಜೆಟ್ ನಲ್ಲಿ ಏನೋ ದುಡ್ಡು ಜಾಸ್ತಿ ಮಾಡ್ತಾರೆ ನಿಮ್ಗೆ ಅಂತ ಹೇಳ್ತಾರೆ. ಇನ್ನ ಈಗ ನಿನ್ನೆ ಪೇಪರು ನಿನ್ನೆ ಮೊನ್ನೆ ಎಲ್ಲ ಓದ್ತಾ ಇದ್ದೆ ನಾನು. ಚಿರಾದ್ದೆಲ್ಲ ಬಂದಾಗ ನಮಗೆ ಕರುಣೆ, ನಿಮ್ ಕರುಣೆ ಬೇಕಲ್ಲ, ಪಾಪ ಅನ್ಬೇಡ್ರಿ ನಮ್ಮನ್ನ ನೋಡಿ. ನೀವು ಯಾರೋ ಒಬ್ರು ಅಂಗವಿಕಲರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳ್ಯಾರ. ನೀವು ಬರೀ ಪಾಪ ಪಾಪ ಅವ್ನ ಕಾಲ ಹಂಗೈತೆ, ಅವ್ನ ಕಣ್ಣು ಹಂಗೈತೆ ಅಂತ ನೀವು ಮಾತಾಡಿದ್ರೆ ನಮ್ಮ ಹೊಟ್ಟೆ ತುಂಬತೈತ ಅಂತ ಅಂಗವಿಕಲರು ಕೇಳಿದಾರೆ. ಅಲ್ಲ ಯಾವ್ದೋ ಡಿಸ್ಟಿಕ್ ನಾಗ, ಅಲ್ಲೋ ಯಾವ್ದೋ ಡಿಸ್ಟಿಕ್ ನಾಗ ಪೇಪರ್ ಅಲ್ಲಿ ನೋಡಿ. ನಮ್ಗೆ ಕರುಣೆ ಬೇಡ ನಿಮ್ದು, ನಮಗೆ ನಿಜವಾಗ್ಲೂ ಸಿಗ್ತಕ್ಕಂಥ ಸವಲತ್ತುಗಳನ್ನ ಇದರಲ್ಲಿ ಕೊಡಿಸ್ಕೊಡಿ ಅಂತ ಕೇಳಿ. 5% ದುಡ್ಡಿನಲ್ಲಿ ಕೆಲವರು ಅರ್ಜಿ ಹಾಕಿದ್ರೆ ಅವ್ರಿಗೆಲ್ಲ ಸುಮಾರಷ್ಟು ಜನಕ್ಕೆ ಈಗ ಸ್ಯಾಂಕ್ಷನ್ ಲೆಟರ್ನ ನಮ್ಮ PDO ಸರ್ ಅವ್ರು ಕೊಡ್ತಾರೆ. ಅದೇ ರೀತಿ ಬೇರೆ ಯಾರು ಹಾಕಿದ್ರೆ ಅರ್ಜಿನ ಹಾಕ್ಬೋದು. ಅಕಸ್ಮಾತ್ ಇದ್ರೆ ನಮ್ಮಲ್ಲಿದ್ರೆ ಹಣಕಾಸಿನ ನೆರವನ್ನ ನಾವು ಕೊಡ್ತೀವಿ. ಈ ಕಾರ್ಡ್ ಮಾಡಿಸೋದಕ್ಕೆ ಮತ್ತೆ ಈ ಏನು 50% ಇರೋರಿಗೆ ಜಾಸ್ತಿ ಡಿಸಬಿಲಿಟಿ ಇರೋದು, ಅವ್ರು 60-70% ಮಾಡಿಸೋರಿಗೆ ಏನು ಸಹಾಯ ಬೇಕು? ಹೊಸದಾಗಿ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಲ್ಲದೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಅವ್ರದ್ದು ಪಟ್ಟಿ ತಗೊಂಡಿದ್ದೀರಾ, ಅವ್ರಿಗೆ ಮಾಡಿ. ಅದಾದಮೇಲೆ ಯಾರಿಗೆ ಪೆನ್ಷನ್ ನೋಡಿ, ಯಾವುದೋ ಒಂದು ಕೇಸು ಅವ್ರು ಆಗಲೇ ಸ್ಕೂಟ್ರ್ ತಗೊಂಡಾರೆ, ಇನ್ನೂ ಪೆನ್ಷನ್ ತಗೊಂಡಿಲ್ಲ. ಹಾಂ, 1100 ರೂಪಾಯಿ ಎಲ್ಲ ತಗೊಂತಾ ಇದ್ದಾರೆ. ನೀನು ಎಲಿಜಿಬಿಲಿಟಿ ಇದ್ರೂ ತಗೊಂಡಿಲ್ವಲ್ಲಮ್ಮ, ನೀನು ಎಲ್ಲ ಪೂರ್ತಿ ನಿನಗೆ ಅರ್ಹತೆ ಇದೆ ಆದರೆ ನೀನು ತಗೊಂಡಿಲ್ಲ. ಯಾಕೆಂದರೆ ನೀನು ಬಂದು ಕೊಡ್ಬೇಕಲ್ಲ ಅವ್ರಿಗೆ. ಇಲ್ಲ ಏನಂತೆ, ಯಾವಾಗ ಹೋಗ್ತೀನಿ, ಮೇಲ್ಕುಂಟೆಗೆ ಇದ್ದೆ, ಮೇಲ್ಕುಂಟೆಗೆ ಪಂಚಾಯತಿ ಆಫೀಸ್ ಐತೆ, ಮೇಲ್ಕುಂಟೆಗೆ ಬ್ಯಾಂಕ್ ಅಕೌಂಟ್ನವ್ರು ಬಂದಿದ್ದಾರೆ, ಬ್ಯಾಂಕ್ ಅಕೌಂಟ್ ಮಾಡೋರು ಇಲ್ಲೇ ಇದ್ದಾರೆ. ಮೇಲ್ಕುಂಟೆಗೆ ಬೆಳಿಗ್ಗೆಯಿಂದ 3 ಗಂಟೆ ತೆಗಿರ್ತಾರೆ. ನೀನು ಅವ್ರಿಗೆ ತೋರಿಸಿ ಏನ್ಬೇಕು ಅದು ಮಾಡ್ಕೋಬೇಕಲ್ಲ. ನಾವು ಅವ್ರನ್ನ ಬೇಜಾರವಾಗಿ ಬೈತೀವಿ, ಯಾಕ್ರಿ ಮಾಡ್ಕೊಟ್ಟೆ ನೀನು, ಅವ್ರಿಗೆ ಮಾಡಿಲ್ಲ ಇವ್ರಿಗೆ ಮಾಡಿಲ್ಲ. ನನಗೆ ಒಬ್ಬೊಬ್ರ ಕೇಸು ಗೊತ್ತಿಲ್ಲ, ನನಗೆ ಒಟ್ಟು ಅಂಗವಿಕಲರು ಎಷ್ಟು ಜನ ಇದೆ, ಎಷ್ಟು ಜನಕ್ಕೆ ಪೆನ್ಷನ್ ಬರ್ತಾ ಇದೆ, ಎಷ್ಟು ಜನಕ್ಕೆ ಪೆನ್ಷನ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಇದ್ರ ಬಗ್ಗೆ ನೀನು ಕೆಲಸ ಮಾಡಪ್ಪ ಅಂತ ರಾಜಣ್ಣ ಪ್ರತಿ ಸರಿ ಹೇಳ್ತೀನಿ. ಯಾಕೆಂದ್ರೆ ಏನಪ್ಪ ಅಂತ ನನ್ನ ಬೇಜಾರಾಗ, 5 ಗಂಟೆ ನಾನು ಓದಬೇಕಲ್ಲ, ಬೆಳಿಗ್ಗೆ ನಾನು ಊರಲ್ಲಿ ಇದ್ರೆ 7 ಗಂಟೆಯಿಂದ 10 ಗಂಟೆ ತನಕ ನನ್ನ ಜೊತೆಗೆ ಇರ್ತಾನೆ, ಅವ್ನು ಏನೇನ ಹೇಳಿ ಓದಬೇಕು. ಅದಕ್ಕೋಸ್ಕರ ಸರ್ಕಾರದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಎಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಪ್ರಯತ್ನ ಮಾಡೋಣ. ಇವತ್ತಿಂದ ನೀವು ರಾಜಣ್ಣ ಫೋನ್ ನಂಬರ್ ತಗೊಂಡ್ರೆ, ನಿಮ್ಗೇನಾದ್ರು ಸಮಸ್ಯೆ ಇದ್ರೆ ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲಿ ಅರ್ಥ ಆಗಲಿಲ್ಲ ನೀವು ಕೇಳ್ಬೇಕು, ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಅಣ್ಣ ನಾನು ಇಲ್ಲೋಗಿ ನಿಂತ್ಕೊಂಡು ಮುಂದೆ ಏನು ಆಗ್ಲಿಲ್ಲ, ಏನ್ ಮಾಡ್ಬೇಕು ನಾನು, ಇದು ನಂದು ಇಂಥವ್ ಸೈನ್ ಮಾಡಿಲ್ಲ ಇಲ್ಲೇ ನಿಂತೈತೆ. ರಾಜಣ್ಣನು ಸಹ ನಿಮ್ಗೆ ಸ್ಪಂದಿಸ್ಬೇಕು, ಜನರಲ್ ಆಗಿ ಹೇಳ್ಬಾರ್ದು. ಒಂದೊಂದು ಕೇಸು ತಗೊಂಡು ನಿನ್ ಸಮಸ್ಯೆ ನೋಡಪ್ಪ ಹಿಂಗೈತೆ, ಇಲ್ಲ ಬಾ ನನ್ ಜೊತೆ ಕುಂತ್ಕ, ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿ ಪರಿಹಾರ ಆಗಿರ್ತಕ್ಕಂಥದ್ದು ತಾಲೂಕಂತ ತರಬೇಕು ಅಂತಕ್ಕಂಥ ವಿಚಾರ. ಈಗ ಈ ವಿಚಾರವನ್ನು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಬೇಕಂತ ಸರ್ಕಾರದ ಆದೇಶದನ್ವಯ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಫಸ್ಟು ಅಂಗವಿಕಲರ ಗುರುತಿನ ಚೀಟಿ ಮತ್ತು ಈ UDID ಅಂತ ಮಾಡಿದ್ದಾರೆ. ಯಾಕಪ್ಪ ಇದು ಅಂದರೆ, ಮೊದಲು ನಾವು ಸರ್ಟಿಫಿಕೇಟ್ ಬರ್ತಿದ್ವಿ, ಬರೆದ್ರೆ ಪ್ರತಿ ಸಾರಿನೂ ನಾವು ಆ ವೈದ್ಯಕೀಯ ಪ್ರಮಾಣ ಪತ್ರ ರಿನ್ಯೂವಲ್ ಮಾಡಿಸ್ಬೇಕಾಗೋದು, ಪದೇ ಪದೇ ಅದನ್ನು ಬದಲಾವಣೆ ಮಾಡ್ತಾಬೇಕು. ಅದಕ್ಕೋಸ್ಕರ ಭಾರತ ಸರ್ಕಾರ ಈ ಆಧಾರ್ ಕಾರ್ಡ್ ಯಾವ ರೀತಿ ಕೊಡುತ್ತೋ ಅದೇ ರೀತಿ ವಿಕಲಚೇತನರಿಗೂ ಸಹ ಒಂದು ಸ್ಮಾರ್ಟ್ ಕಾರ್ಡ್ ಥರ UDID ಒಂದು ಕಾರ್ಡ್ ಕೊಡಬೇಕು ಅಂತ ತೀರ್ಮ. ಅವ್ರ ಫೋನ್ ನಂಬರ್ ಇಷ್ಟನ್ನು ಯಾವುದಾದ್ರೂ ಸೈಬರ್ ಸೆಂಟ್ರಲ್ಲಿ ಇರ್ಬೋದು, ಆ ಸೈಬರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿದ ನಂತರ ಇಲ್ಲಿವರೆಗೂ ತುಮಕೂರಲ್ಲಿ ಕೊಡಬೇಕು. ಈಗ ನಾವು ತುಮಕೂರಿಗೆ ಎಲ್ಲ ವಿಕಲಚೇತನರು ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಸಂಘಟನೆ ಕಡೆಯಿಂದ ಒತ್ತಡ ಹಾಕಿ ಮಾನ್ಯ ಶಾಸಕರು ಇಲ್ಲೇ
ಈ 20 ದಿವಸದಿಂದ ಇಲ್ಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಏನಂದ್ರೆ ನಾವು ಅರ್ಜಿ ಹಾಕಿರ್ತೀವಿ, ಇರುತ್ತೆ, ನೀವೇನ್ ಮಾಡಬೇಕು, ಅರ್ಜಿ ಹಾಕಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಅರ್ಜಿ ಹಾಕಿ ಆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬಸವರಾಜ ಅಂತ ಇದ್ದಾರೆ, ನಿಮ್ದೇನು ಅರ್ಜಿ ಈಗಾಗಲೇ ಹಾಕಿದ್ದೀರಾ, ಹಾಕಿದವರು ಜೆರಾಕ್ಸ್ ಅಪ್ಲೋಡ್ ಮಾಡಿದ್ದೀರಾ, ಕಾರ್ಡ್ ಬರುತ್ತೆ ಮನೆಗೆ, ಪೋಸ್ಟ್ ಬರುತ್ತೆ, ನೀವು ಅಷ್ಟು ಮಾಡ್ಕೊಂಡ್ರೆ ಅದು ಸ್ಮಾರ್ಟ್ ಕಾರ್ಡ್ ಯಾವ ತರ ರೀತಿ ಅದು ಕಾರ್ಡ್ ಇಲ್ಲಿ ಒಂದ್ ಗಂಗಮ್ಮ ಆಗಿದೆ, ಒಂದ್ ಗಂಗಮ್ಮ ಬಿಟ್ಟು ಸೈಬರ್ ಸೆಂಟರ್ಗೆ ಅರ್ಜಿ ಹಾಕ್ಬೇಕು. ಆನ್ಲೈನ್ ಆನ್ಲೈನ್ ಆಧಾರ್ ಕಾರ್ಡ್ ಒಂದ್ ಫೋಟೋ ಮತ್ತೆ ಸೈಬರ್ ಸೆಂಟರ್ ಆನ್ಲೈನ್ ಹಾಕ್ತೀರಾ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕ್ಬಿಟ್ಟು ಆ ಕಾಪಿ ತಗೊಂಡೋಗ್ಬಿಟ್ಟು ಗೌರ್ಮೆಂಟ್ ಯಾವ ಅಂಗವಿಕಲತೆ ತೊಂದರೆ ಇರುತ್ತೆ, ಕಾಲ್ ತೊಂದರೆ ಇದ್ರೆ ದೈಹಿಕ ಅಂಗವಿಕಲರು, ಕಿವಿ ನೂನ್ಯತೆ ಅಥವಾ ಮಾತಿನ ಬುಧವಾರ, ಪ್ರತಿ ಮೊದಲನೇ ಬುಧವಾರ ತಜ್ಞ ವೈದ್ಯರ ತಂಡ ಸಿರಾ ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಾರೆ. ಬಂದ್ರೆ ಅವರು ವೈದ್ಯಕೀಯ ಪ್ರಮಾಣ ಪತ್ರನೂ ನೀಡ್ತಾರೆ, ಮತ್ತು ಯಾರಾದ್ರೂ ಮಾನಸಿಕ ಅಸ್ವಸ್ಥರಾಗಿದ್ದು ಮಾತ್ರೆಗಳು ತಮ್ಮಕ್ಕೆ ನಾನು ನಿಭಾಯಿಸ್ಕೊ ಹೋಗ್ಬೇಕು ಅಂತ ಯಾರಾದ್ರೂ ವ್ಯಕ್ತಿಗಳಿದ್ರೆ ಆ ವ್ಯಕ್ತಿಗಳಿಗೆ ಇಲ್ಲೇ ಚಿಕಿತ್ಸೆ ಮತ್ತು ಔಷಧಿ ದೊರೆಯುತ್ತದೆ, ನೀವು ಉಪಯೋಗಿಸ್ಕೋಬೇಕು. ಮಾನಸಿಕ ಅಸ್ವಸ್ಥ ಇವರು ಈಗಾಗಲೇ ಶೇಕಡ 50% ಕೊಟ್ಟಿದ್ದು 100% ಇರೋದು ಅಪ್ಡೇಟ್ ಮಾಡಕ್ಕೆ ಏನ್ ಮಾಡ್ಬೋದು? ಈಗ ಕೊಟ್ಟವ್ರು ಹಿಂದೆ ಶೇಕಡ 50% ಹಿಂದೆ ಕೊಟ್ಟಿರ್ತಾರೆ, ಹಿಂದೆ ಕೊಟ್ಟಿರ್ತಾರೆ, ಎರಡು ಹೇಳ್ಬಿಡ್ತೀನಿ, ಶೇಕಡ 50% ಹಿಂದೆ ಕೊಟ್ಟಿರ್ತಾರೆ. ಆ ವ್ಯಕ್ತಿ ಅಂಗವಿಕಲತೆ ಪ್ರಮಾಣ ಜಾಸ್ತಿ ಇದ್ರೆ ಅದನ್ನ ಜಾಸ್ತಿ ಮಾಡ್ಕೊಡ್ತಾರೆ. ಇವರೇ ಮಾಡ್ಕೊಡ್ತಾರೆ, ಈ ವ್ಯಕ್ತಿನೇ ಮಾಡ್ಕೊಡ್ತಾರೆ. ಪ್ರತಿ ಬುಧವಾರ ಪ್ರತಿ ಬುಧವಾರ ಪ್ರತಿ ಮೊದಲನೇ ಬುಧವಾರ ಮೊದಲನೇ ಬುಧವಾರ ಪ್ರತಿ ಮೊದಲನೇ ಬುಧವಾರ ಒಂದ್ ವೇಳೆ ಶಿರಾ ನಗರದ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೂತನವಾಗಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಹಾಗೂ ಷಷ್ಠಿ ಮಾಡಲಾಗಿದೆ. ವಿಘ್ನೇ ಚಕ್ರ ದುಂಡಾಯ ನೀಂ ಹೇತನ್ನ ನಂದಿ ಪ್ರಜೋದಯ ಸ್ವಾಹ ಓಂ ತತ್ಪುರುಷಾ ವಿಘ್ನೇ ಸುವರ್ಣ ವಕ್ಷಾಯ ನೀಂ ಹೇತನ್ನ ಪ್ರಜೋದಯ ಸ್ವಾಹ ಓಂ ತತ್ಪುರುಷಾ ವಿಘ್ನೇ ಸುವರ್ಣ ವಕ್ಷಾಯ ನೀಂ ಹೇತನ್ನ ಪ್ರಜೋದಯ ವಿಘ್ನೇ ಚಕ್ರ ದುಂಡಾಯ ನೀಂ ಹೇತನ್ನ ನಂದಿ ಪ್ರಜೋದಯ ಸ್ವಾಹ ಓಂ ತತ್ಪುರುಷಾ ವಿಘ್ನೇ ಸುವರ್ಣ ವಕ್ಷಾಯ ನೀಂ ಹೇತನ್ನ ಪ್ರಜೋದಯ ವಿಘ್ನೇ ಚಕ್ರ ದುಂಡಾಯ ನೀಂ ಹೇತನ್ನ ನಂದಿ ಪ್ರಜೋದಯ ಸ್ವಾಹ ಓಂ ತತ್ಪುರುಷಾ ವಿಘ್ನೇ ಸುವರ್ಣ ವಕ್ಷಾಯ ನೀಂ ಹೇತನ್ನ ಶ್ರೀ ಮಹಾಗಣಾಧಿಪತಯ ನಮಃ. ಶ್ರೀರಸ್ತು ಶುಭಮಸ್ತು. ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಕಂ ಷಡಾನನಂ ಧಾರುಣಂ ರಿಪುರೋ ಗಗ್ನಂ ಭಾವಯೇತ್ ಕುಕ್ಕುಟಧ್ವಜಂ. ಈ ವಲ್ಲಿ ದೇವಸೇನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕನ್ಯಕಾ ಪರಮೇಶ್ವರಿ ದೇವಾಲಯ ಪ್ರಾಂಗಣದಲ್ಲಿ ಈ ಆವರಣದ ಭಾಗದಲ್ಲಿ ಈ ವಲ್ಲಿ ದೇವಸೇನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಮೇತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 6 ತಿಂಗಳು ಅವಧಿ ಆಗ್ತಾ ಬಂದಿದೆ. ಇಲ್ಲಿ ವಿಶೇಷವಾದ ಮೊದಲನೇ ಷಷ್ಠಿ, ಎರಡನೇ ಷಷ್ಠಿ, ಇಲ್ಲಿ ತುಳುವ ಷಷ್ಠಿ ಅಂತ ಇವತ್ತಿನ ದಿವಸ ಗಣಪತಿ ಆದಿತ್ಯಾದಿ ನವಗ್ರಹ ಹೋಮ ಮತ್ತು ಹೋಮಾದಿಗಳು, ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷವಾದ ಅಭಿಷೇಕ, ವಿಶೇಷವಾದ ಅಭಿಷೇಕ ಮಾಡಿ ಜನಗಳಿಗೆ ಕಣ್ಣಿಗೆ ವಿಜೃಂಭಣೆಯಿಂದ ಅವರಿಗೆ ಮನಸ್ಸು ತುಂಬ ಸ್ವಾಮಿಯನ್ನು ಧ್ಯಾನಿಸಿ ಆರಾಧನೆ ಮಾಡಿಕೊಂಡಿದ್ದಾರೆ. ಮತ್ತು ಹೊಸ ವರ್ಷದಿಂದ ಈ ವಿಶೇಷವಾದ ನೂತನ ಸಂವತ್ಸರ ಅಂದರೆ ಆಂಗ್ಲ ನಾಮ ಸಂವತ್ಸರದ ಜನವರಿ 1 ಆವತ್ತಿನ ದಿವಸ ಈ ತುಳುವಾ ಷಷ್ಠಿ ಬಂದಿರೋದು ವಿಶೇಷವಾದ ಒಂದು ಸುದ್ದಿ. ಶಿರಾ ಜನಗಳಿಗೆ, ಅಕ್ಕಪಕ್ಕದ ಹಳ್ಳಿ ಜನಗಳಿಗೆ ತಿಳಿಸುವುದೇನೆಂದರೆ
ಈ ದೇವಸ್ಥಾನದಲ್ಲಿ ಎಲ್ಲ ವಿವಾಹ ಕಾರ್ಯ ತತ್ಸಂಬಂಧ ಮದುವೆ ಹಣಕಾಸಿನ ತೊಂದರೆ ಏನೂ ಇದ್ದರೂ ಕೂಡ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲವನ್ನೂ ಹೋಗಲಾಡಿಸಿ ಅವರಿಗೆ ಶುಭವನ್ನು ಕೊಡಲು ಅನುಕೂಲ ಮಾಡಿಕೊಡ್ತಾನೆ. ಅದಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಎಲ್ಲ ಶುಭವಾಗುತ್ತದೆ. ಸರ್, ಭಕ್ತಾದಿಗಳು ಪ್ರತಿದಿನ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆ ದೇವಾಲಯ? ಪ್ರತಿ ದಿವಸ ಭಕ್ತಾದಿಗಳು 7:30 ಕಾರ್ಯಕ್ರಮಕ್ಕೆ ದೇವಾಲಯ ಪ್ರಾರ್ಥನೆ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಪ್ರತಿ ಮಂಗಳವಾರ ಭಾನುವಾರ ವಿಶೇಷವಾದ ಅಭಿಷೇಕ ಎಲ್ಲ ಇರುತ್ತೆ. ಮಂಗಳವಾರ 7:30, ಭಾನುವಾರ 7:30 ಸಂಜೆ ಫುಲ್ ಡೇ. ಯಾವತ್ತು ಕೂಡ ಮಂಗಳವಾರ ದೇವಸ್ಥಾನ ಕ್ಲೋಸ್ ಆಗಲ್ಲ. ಅದೇನು ಸಂಜೆಯವರೆಗೂ ದೇವರನ್ನ ದರ್ಶನ ಮಾಡಿಕೊಂಡು ಭಕ್ತಾದಿಗಳು 9:00 ತನಕನೂ ಇರುತ್ತೆ, ಭಾನುವಾರ ಸಮೇತವಾಗಿ ಇರುತ್ತೆ. ಸರ್, ಈಗ ವಿಶೇಷ ಪೂಜೆಗಳು, ಈಗ ಮದುವೆ ಆಗದವರು ಮಕ್ಕಳಾದವ್ರಿಗೆಲ್ಲ ವಿಶೇಷ ಪೂಜೆಗಳನ್ನ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನಡೆಯುತ್ತಾರಲ್ಲ, ಅಲ್ಲಿ ಅದೇ ಥರ ಇಲ್ಲಿ ಆ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಏನು ನಡೆಯುತ್ತಿದೋ ಅದೇ ಥರ ಇಲ್ಲಿ ಕೂಡ ನಡೆಸಿಕೊಡಲಾಗುವುದು. ಭಕ್ತಾದಿಗಳು ಬಂದು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಡಲಾಗುತ್ತದೆ. ನಮ್ಮ ಇಲ್ಲಿ ಅರ್ಚಕರ ಆದ ನಾನು, ನನ್ನ ಹೆಸರು ಶ್ರೀಧರ ಶರ್ಮ. ಶ್ರೀ ಮಹಾಗಣಾಧಿಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀಪಾದವಲ್ಲಭ ಶ್ರೀ ಲಕ್ಷ್ಮೀ ನೃಸಿಂಹ ಮಹಾಸರಸ್ವತ್ಯೇ ನಮಃ. ಚಾಲಾ ವಿಶೇಷಮೈನಟುವಂಟಿ ವಳ್ಳಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಮಾಮೂಲುಗಾ ಅಂದರಿಕೀ ಕೂಡ ತಿಳಿಸಿನಟುವಂಟಿದೆ ಸುಬ್ರಹ್ಮಣ್ಯ ಸ್ವಾಮಿ ಯೊಕ್ಕ ಜನನಮು ಇಟುವಂಟಿದೆ ಅನ್ನೇ దాన్నే మనకు మామూలుగా కుమార సంభవము అనేటువంటిది కూడాను మనకు చాలా విశేషంగా ఎన్నో పురాణాల్లో చెప్పబడి ఉన్నది. అంతటి కుమార సంభవానికి సంబంధించినటువంటి సుబ్రహ్మణ్య షష్ఠి అనేటువంటిది, స్కంద షష్ఠి అనేటువంటిది, తర్వాత తులియ షష్ఠి అనేటువంటిది మనకు మూడు విధాలుగా మనకు చెప్తూ ఉన్నారు. మామూలుగా శాస్త్రాలలో పురాణాలలో ఇతిహాసాలలో ఎన్నో విధాలైనటువంటి యొక్క విశేషాలను ఎన్నో విధాలుగా మనకు సుబ్రహ్మణ్యుని గురించి చెప్పడం జరిగింది. సుబ్రహ్మణ్యుడు అనేటువంటి యొక్క దేవసేనాపతి, దేవతల యొక్క సైన్యానికి అధిపతి అనేటువంటిది ఒక ముఖ్య ఉద్దేశం. తర్వాత మనకు సుబ్రహ్మణ్యుడు అనేటువంటి ఒక ఉద్దేశం, అక్కడ పేరుకు సంబంధించినటువంటి ఒక లక్షణం ఏమి అంటే సుబ్రహ్మణ్యం అంటే బ్రహ్మజ్ఞానాన్ని ఎంతో గొప్పగా మనకు అనుగ్రహించేటువంటి వాడు, జ్ఞానాధిపతి అని. తర్వాత సంతానానికి సంబంధించినటువంటి ఒక దోషాలని పోగొట్టుకోవాల్సింటే ఎన్ని సంవత్సరాలైనా కూడాను సంతానం కాకుండా ఉంటే అటువంటి వాళ్ళందరూ కూడాను సుబ్రహ్మణ్యుని ఆరాధన చేసిన దాని నుంచి, దీనిలో కూడా సుబ్రహ్మణ్యుని యొక్క ఆరాధనలో కూడా షడావరణ అర్చన విధానంగా ఎవరైతే ఇక్కడ విశేషంగా సుబ్రహ్మణ్యుని ఆరాధన చేస్తారో వారికి వివాహము అనేటువంటిది, సంతానము అనేటువంటిది చాలా అతి శీఘ్రంగా అనుగ్రహిస్తాడు సుబ్రహ్మణ్య స్వామి అనేటువంటిది చాలా విశేషమైనటువంటి ఒక సూచనలు. తర్వాత మనకు ఈ సన్నిధానంలో ఈ యొక్క నగరేశ్వర స్వామి, తర్వాత కన్యకా పరమేశ్వరి యొక్క దేవాలయ ప్రాంగణంలో ఈ యొక్క దేవాలయం నిర్మింపబడి కేవలం 6 నెలలు మాత్రమే అయ్యింది ఈనాటికి. ఈ 6 నెలల కాలంలో కూడాను ఈ స్వామి యొక్క అనుగ్రహం చేత మొదటగా ఇక్కడ ఈయన వెలిసేయడానికి కారణమే చాలా విశేషమైనటువంటి. ఎందుకంటే ఒక దేవాలయ నిర్మాణము అనేటువంటిది చాలా సులభంగా ఈనాటి కాల పరిస్థితుల్లో ఆర్థికంగా బలంగా ఉంటే ఎవరైనా చేయవచ్చును. అయితే ఆర్థికంగా ఉన్నా కూడాను ఇటువంటి ధర్మ కార్యము అనేటువంటిది చేయాల్సి ఉంటే దైవ ప్రేరణ అనేది చాలా అవసరం. ఈ యొక్క దైవ ప్రేరణ ఏ విధంగా జరిగింది అంటే వాళ్లకు స్వప్నంలో సాక్షాత్కారమై ఈ సుబ్రహ్మణ్య స్వామి వాళ్లకు ఈ యొక్క దేవాలయ నిర్మాణకర్తలు ఎవరైతే ఉన్నారో వారికి స్వప్న సాక్షాత్కారమై ఆ స్వప్న సాక్షాత్కారంలో స్వామి వారి యొక్క అనుగ్రహం చేత మీ ద్వారానే ఈ యొక్క దేవాలయ నిర్మాణం జరగాలి, ఈ గ్రామంలో ఏవైతే అవాంఛనీయ సంఘటనలు జరుగుతున్నాయో, కుల మత వర్ణ విభేదాల వల్ల ఏవైతే తొందరలు కలుగుతూ ఉన్నాయో అటువంటివన్నీ కూడాను తొలగిపోయి అందరూ కూడా మత సామరస్యంతో కూడుకొని అందరూ కూడా అన్ని విధాల కూడాను సర్వే జన సుఖినోభవంతు అనేటువంటి ఒక మాటకు నిదర్శనంగా నేను ఇక్కడ వెలుస్తాను, ఎవరికైతే సంతానం లేదో వాళ్ళకందరూ కూడా సంతానాన్ని అనుగ్రహిస్తాను,
ఎవరికైతే వివాహం ఆలస్యమయ్యి వివాహం కాకుండా ఉండి లేదంటే వివాహం అయ్యి అన్యోన్యమైనటువంటి దాంపత్య జీవితానికి ఎవరైతే దూరంగా ఉన్నారో వాళ్ళకందరికీ కూడా సుఖమయమైనటువంటి ఒక వైవాహిక జీవితాన్ని నేను అనుగ్రహిస్తాను అని చెప్పని స్వామివారు వారికి స్వప్నంలో సాక్షాత్కారమై వారు ఏదోలే ఇది స్వప్నంలో వచ్చినటువంటిది దీన్ని మనమంతా గొప్పగా దీన్ని ముందుకు తీసుకోవాల్సిన పని లేదు అట్లా అని చెప్పని వాళ్ళు నిర్లక్ష్యం చేసినా కూడాను రెండు మూడు పర్యాయాలుగా వాళ్లకు స్వప్నంలో సాక్షాత్కారమై వాళ్ళు ఈనాడు ఇక్కడ ఈ దేవాలయ నిర్మాణం చేయడం జరిగింది. దేవాలయ నిర్మాణం చేసిన తర్వాత ఇది చాలా పురాతనమైన దేవాలయం. ఇప్పటికి దాదాపుగా ఒక 50 సంవత్సరాలైంది ఈ యొక్క దేవాలయం నిర్మాణం అయ్యి. ఈ యొక్క దేవాలయ ప్రాంగణంలో మిగతా దేవాలయాలన్నీ కూడాను చాలా శిథిలావస్థకు వచ్చినాయి. ఇక్కడ ఉన్నటువంటి వాళ్ళందరూ కూడాను ఎన్నో విధాలుగా ఆ యొక్క దేవాలయాలన్నీ కూడాను జీర్ణోద్ధరణ చేయాలనేటువంటి సంకల్పం కూడా ఉండింది. అందరూ కూడా కేవలం ఊరికే మాటలు మాట్లాడుకోవడం వదిలిపెట్టడం అనేంతవరకే ఉండింది. ఈ దేవాలయ నిర్మాణం అయిన తర్వాత వాళ్ళలో వాళ్ళకే ఎన్నో విధాలైనటువంటి మార్పులు వచ్చి ఇప్పుడు దేవాలయం అంతా మీరు గమనిస్తే మొత్తం అంతా కూడాను నూతనమైనటువంటి రూపును దిద్దుకుంటూ ఉంది. అంతటి మహత్తరమైనటువంటి యొక్క సుబ్రహ్మణ్య స్వామి మన ఈ సిరా పట్టణంలో వెలిసి ఉండడం అనేటువంటిది మన ఈ ప్రాంతం వారే కాకుండా సాక్షాత్తు కుక్కే సుబ్రహ్మణ్య స్వామి యొక్క క్షేత్రంలో ఏ విధమైనటువంటి గొప్ప నిదర్శనాలు మనకు చూపిస్తూ ఉన్నారో అదే విధమైనటువంటి గొప్ప నిదర్శనాలన్నీ కూడా మనకి ఈనాడు ఇక్కడ పరమాత్ముడు ప్రత్యక్షంగా నిదర్శనమై ఇక్కడ వెలిసి ఉన్నారు అని చెప్పని చెప్పుకోవడంలో ఎలాంటి అతిశయోక్తి లేదు అని చెప్పని భక్తాదులందరికీ కూడాను ఎన్నో విధాలైనటువంటి సకల శుభాలను అనుగ్రహించేదానికి నేను ఇక్కడ ఉన్నాను అని చెప్పేటువంటిగా స్వామివారు ఈనాడు ఇక్కడ వెలిసి ఉన్నారు అనేది మనందరికీ కూడా ఎంతో ఆనందదాయకమైనటువంటి విషయం. అలాగే మనకు కుక్కేలో ఏ విధమైనటువంటి పూజా కైంకర్యాలు అంటే అభిషేకాలు కావచ్చు, అర్చనలు కావచ్చు, తర్వాత స్వామికి జరిగేటువంటి యొక్క విశేషమైనటువంటి ఉత్సవాలు కావచ్చు, తర్వాత ఎవరైతే సర్పదోషము కాలసర్పదోషము అనేటువంటిది ఎవరైతే దానివల్ల బాధపడుతూ ఉంటారో వాళ్ళకి ఇక్కడ సంబంధించినటువంటి కాలసర్ప శాంతి ఆశ్లేష బలి, తర్వాత వివాహానికి సంబంధించినటువంటి సంబంధమైనటువంటి దోషాలు ఏవైతే ఉంటాయో వాటికి సంబంధించినట్టుగా, సంతానానికి సంబంధించినటువంటి దోషాలు ఏవైతే ఉంటాయో వాటికి సంబంధించినట్టుగా ఇక్కడ సకల విధమైనటువంటి యొక్క శాంతులు కూడాను ఇక్కడ చేసుకొని ఎంతోమంది ఈపాటికే దాదాపుగా ఈ 3-4 నెలల కాలంలోనే దాదాపుగా సంతానం కానటువంటి వాళ్ళకు కూడాను సంతానాన్ని అనుగ్రహించినటువంటి యొక్క నిదర్శనము ఈనాడు మనకి ఇక్కడ కలిగి ఉన్నాం. కాబట్టి అందరూ కూడాను ఆ యొక్క వల్లీ దేవసేనా సమేత శ్రీ కుక్కే సుబ్రహ్మణ్య స్వామి వారి యొక్క పరిపూర్ణమైనటువంటి అనుగ్రహ కటాక్ష వీక్షణాలతో అందరూ కూడాను సుఖ సంతోషాలతో వర్ధిల్లాలా అని చెప్పని మరీ మరీ తెలియజేసుకుంటూ ఈ యొక్క దేవాలయానికి ఎవరైనా కూడాను ఇంకా ఈ దేవాలయం ఇంకా ఎంతో ఉన్నతమైనటువంటి యొక్క స్థితికి రావాలి కాబట్టి ప్రతి ఒక్కరూ కూడాను దేవాలయానికి అభివృద్ధి సంబంధించినట్టుగా తను మనోధన సహాయ సహకారాలు అందరూ కూడా అల్లవెల్లలా వారికి సంబంధించినటువంటి శక్తి సామర్థ్యాలకు ఎలాంటి లోటు లేకుండా దేవాలయ నిర్మాణానికి ఇంకా ఎంతో విధమైనటువంటి సహాయ సహకారాలు అందించాలని కోరుకుంటూ ఈ యొక్క దేవాలయానికి సంబంధించినటువంటి ఇంకా ఎన్నో విశేషాలను ఆ పరమాత్ముడు ఇంకా ఇక్కడే నిదర్శనమై ఉండి మనకు చూపించాలని చెప్పని కోరుకుంటూ ఈ యొక్క అవకాశం ఇచ్చినటువంటి ఈ దేవాలయ కమిటీ సభ్యులకు తర్వాత ఈ సంఘ అధ్యక్షులైనటువంటి SST సత్యనారాయణ వారికి అందరికీ కూడాను ఆర్యవైశ్య మండలికి అందరికీ కూడాను శతమానం భవతి అనేటువంటి ఒక దీని ద్వారా అందరికీ కూడాను సకల శుభాలు కలగాలని చెప్పని తెలియజేస్తున్నాం. అలాగే విశేషమైనటువంటిది ఏమంటే మనకు ఈ తొలి వశిష్ఠి అనేటువంటిది ఈ ఆంగ్ల నూతన సంవత్సర పరంగా జనవరి 1వ తారీఖు నాడు రావడం అనేటువంటిది కూడా చాలా విశేషమైనటువంటిది. సకల జనులకు కూడాను ఈ ఆంగ్ల నూతన సంవత్సర శుభాకాంక్షలు శుభాశిస్సులు తెలియజేస్తున్నాం. అందరూ కూడాను అన్ని శుభాలను ఈ యొక్క సంవత్సరంలో పొందాలని చెప్పని మరీ మరీ తెలియజేస్తున్నాం. శతమానం భవతి సదాయః పురుషః శతేంద్రియాయుష్యేంద్రియే ప్రతిష్ఠతి సర్వే జనా సుఖినో భవంతు వల్లీ దేవసేనా సుబ్రహ్మణ్యేశ్వరార్పణమస్తు. నా పేరు భాస్కర మేఘనాథ శర్మ అని ఈ యొక్క దేవాలయంలో నేడు జరిగినటువంటి యొక్క కళ్యాణోత్సవ విశేష కైంకర్యాల కొరకు మమ్మల్ని ఇక్కడికి ఆహ్వానించినారు శ్రీదులు వేద బ్రహ్మశ్రీ శ్రీధర శర్మ గారు. వీరు ఎంతో విశేషమైనటువంటి యొక్క కృషి చేసినారు ఈ యొక్క దేవాలయ నిర్మాణం కొరకు.
ನಾನು ಜಯನಾರಾಯಣ ಅಂತೇಳಿ ಇಲ್ಲಿ ಆರ್ಯವೈಶ್ಯ ಸಂಘದ ಸದಸ್ಯರು ನಾವೆಲ್ಲ ಈ ದಿನ ಷಷ್ಠಿ ಪ್ರಯುಕ್ತ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಕಂದ ಷಷ್ಠಿ ಪ್ರಯುಕ್ತ ಸುಬ್ರಹ್ಮಣ್ಯ ದೇವರ ವಿಶೇಷ ಕಾರ್ಯಕ್ರಮಗಳು ಎಲ್ಲ ತುಂಬ ಚೆನ್ನಾಗಿ ನಡೀತು. ಈ ಸ್ವಾಮಿ ವಿಶೇಷ ಏನಂತಂದರೆ ಪ್ರತಿಯೊಂದು ಸರ್ಪದೋಷ ಮತ್ತು ಆಶ್ಲೇಷ ಬಲಿ ಹಾಗೂ ನಾಗ ದೋಷಗಳೇನಾದರೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ವಿಶೇಷವಾದ ಸ್ಥಳಕ್ಕೆ ಹೋಗಿ ಮಾಡ್ಕೊಂಬರ್ಬೇಕಾಯಿತು. ಈಗ ಅದರ ಎಲ್ಲ ಒಂದು ದೋಷ ಪರಿಹಾರಕ್ಕೆ ಇಲ್ಲಿ ಅವಕಾಶ ಇದೆ ಹಾಗೂ ರಾಶಿ ದೋಷಗಳಿಗೂ ಸಹ ಇಲ್ಲಿ ಈಗ ನಮ್ಮ ಅರ್ಚಕರ ಕಡೆಯಿಂದ ಉತ್ತಮವಾದ ಒಂದು ಸೇವೆಯಿಂದ ಮೇಲೆ ಅನುಕೂಲ ಆಗುತ್ತೆ. ಇದರ ಒಂದು ಸದುಪಯೋಗ ಪಡ್ಕೊಳ್ಳೋದಕ್ಕೆ ಹೆಚ್ಚು ದೂರ ಹೋಗಬೇಕಾದಿಲ್ಲ. ಈ ಒಂದು ಸ್ವಾಮಿಯ ದೇವಸ್ಥಾನ ನಮ್ಮ ಸಿರಾ ನಗರದಲ್ಲಿ ಆಗಿದೆ. ಆದ್ದರಿಂದ ಯಾರಾದರೂ ಇದ್ದು ಅಂಥ ಅವಕಾಶ ಬೇಕಾಗಿದ್ರೆ ತಾವು ಬಳಸ್ಕೋಬಹುದು ಅಂತ ನಮ್ಮ ಸಂಘದ ಪರವಾಗಿ ಸಹ ತಮ್ಮನ್ನು ಕೇಳ್ಕೊತಾ ಇದ್ವಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಬಾಲಾಜಿ. ಆಂಗ್ಲ ವರ್ಷಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದು ತುಳುವಾ ಸೃಷ್ಟಿ ಪ್ರಯುಕ್ತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಶಿರಾ ಇಲ್ಲಿ ಕಲ್ಯಾಣೋತ್ಸವ, ವಲ್ಲಿ ದೇವರಿಗೆ ಅಭಿಷೇಕ, ಅಲಂಕಾರ, ನಿಜ ಅಲಂಕಾರ, ಹೋಮ ಇವೆಲ್ಲ ಕೈಕಾರ್ಯಗಳು ನಡೆದಿದ್ದು ಇದು ತುಂಬ ವಿಶೇಷವಾದ ಸೃಷ್ಟಿ. ತುಳುವಾ ಸೃಷ್ಟಿ ಮೂರು ಸೃಷ್ಟಿ ಬರುತ್ತೆ. ಮೂರು ಸೃಷ್ಟಿಯಲ್ಲಿ ಇದು ಮಧ್ಯ ಸೃಷ್ಟಿ, ಕೊನೆಯ ಸೃಷ್ಟಿ ಮಾಘ ಮಾಸದಲ್ಲಿ ಬರುತ್ತೆ. ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಹೊಸ ವರ್ಷದ ಆರಂಭಕ್ಕಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ದಕ್ಷಿಣ ಪಾರ್ಶ್ವ ಕೃಷ್ಣ ಕಾವೇರಿ ಮಧ್ಯಪ್ರದೇಶ ಅಸ್ಮಿ ವರ್ತಮಾನ ವ್ಯವಹಾರಿಕ ಚಾಂದ್ರ ಮೇಲೆ ನಾಸಲಿ ಸಮಸ್ಸಣ ಶ್ರೀ ವಿಕಾರಿ ನಾಮ ಸಮಸ್ಸರ ದಕ್ಷಿಣಾಯಣ ಪುಷ್ಯ ಮಾಸ ಬುಧವಾರ ಸಾಯಂಕಾಲ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಯವಂ ಗುಣ ವಿಶೇಷಣ ವಿಶಿಷ್ಟ ಅಸ್ಯಂ ಶುಭಚಿತ ಶ್ರೀ ಭಗವತಾಗ್ನಿ ಭಗವದ್ಗೀತರ ರೂಪ ಶ್ರೀ ವಿಘ್ನೇಶ್ವರ ಸ್ವಾಮಿ ಪಾದಾರವಿದ್ದ ಕುಮಾರ ನಕ್ಷತ್ರ ಸ್ವಾತಿ ನಕ್ಷತ್ರ ಕುಮಾರ್ ಸ್ವಾತಿ ನಕ್ಷತ್ರ ತುಲಾರಾಶಿ ನಾಮದೇಶ ಮನೆಯರಸರು ಕಲ್ಪನಾ ಕಲ್ಪನಾ ನಕ್ಷತ್ರ ಮೃಗಶೀಲ ಮಿಥುನ ರಾಶಿ ಮೃಗಶೀಲ ನಕ್ಷತ್ರ ಮಿಥುನ ರಾಶಿ ನಾಮದೇಶ ಮಗಳು ಮೇಘಲಕ್ಷ್ಮಿ ಮೇಘಲಕ್ಷ್ಮಿ ಕುಪ್ಪ ನಕ್ಷತ್ರ ಸಿಂಹಲ ಸಿಂಹರಾಶಿ ಕುಪ್ಪ ನಕ್ಷತ್ರ ಆಯುರಾರೋಗ್ಯಸ್ತು ಟಿ ಪಿ ನರಸಿಂಹರಾಜು ಟಿ ಪಿ ನರಸಿಂಹರಾಜು ಇಲ್ಲೇ ವಾಸ ಇರೋದು. ಟಿ ಕೆ ಪಿ ಲಾಡ್ಜ್ ಇದೆ ನಮ್ಮದು, ಜವಳಿ ಅಂಗಡಿ ಧನಲಕ್ಷ್ಮಿ ಹಾಲ್ ಜವಳಿ ಅಂಗಡಿ ಇದೆ. ಹೊಸ ವರ್ಷದ ನಾವು ಅವರ ಪದ್ಮಜ ಅಂತ ಸನಿಲ್ ಕುಮಾರ್ ಅಂತ ಇದೆ ಶಿರಾ ಸಾರ್ವಜನಿಕ ಆಸ್ಪತ್ರೆ ಶಿರಾ. ಹೊಸ ವರ್ಷಕ್ಕೆ ನಾವು ಪೂಜೆ ಉಮಾದೇವಿ ಸಪ್ತಗಿರಿ ಬಡಾವಣೆ ಹೊಸ ವರ್ಷದ ಎಲ್ಲರಿಗೂ ಆರ್ತಿಯ ಶುಭಾಶಯಗಳು. ವಿಘ್ನೇಶ್ವರ ಎಲ್ಲರಿಗೂ ಶಿರಾ ಜನತೆಗೆ ಎಲ್ಲರಿಗೂ ಆರೋಗ್ಯ ಆಯುಷಿ ಕೊಟ್ಟು ಕಾಪಾಡಲಿ ಅಂತ ವಿಘ್ನೇಶ್ವರ ಬಿಂದು ಚಂದ್ರ ಫಸ್ಟ್ ಇಯರ್ ಬಿ ಓದ್ತಿದ್ದೀನಿ. ವಿಶ್ ಹ್ಯಾಪಿ ನ್ಯೂ ಇಯರ್. ಸುಮಾ
ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2021 ಸಮಸ್ತ ಜನಗಳಿಗೆ ಸುಖ, ಎಲ್ಲರಿಗೂ ಸುಖ ಸಂತೋಷದಿಂದ ಬಾಳಲೆಂದು ವಿಘ್ನೇಶ್ವರ ಕೃಪೆಯಿಂದ. ನಿರ್ಮಲ, ಹೊಸ ವರ್ಷದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ವೆಂಕಟೇಶ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್ವರಿಗೂ. ಡಾಕ್ಟರ್ ರಂಗನಾಥ್, ಶಾರದಾ ಹಾಸ್ಪಿಟಲ್, ಶಾರದಾ ಹಾಸ್ಪಿಟಲ್ ಸಿರಾ, ಸಮಸ್ತ ಸಿರಾ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸರ್, ಹೇಗಿದೆ ಅಲಂಕಾರ ಎಲ್ಲ ದೇವ್ರದ್ದು? ದೇವ್ರದ್ದೆಲ್ಲ ಚೆನ್ನಾಗೈತೆ. 2019 ಹೇಗಿತ್ತು ಸರ್? ಎಲ್ಲ ವರ್ಷ ವರ್ಷನೂ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. 2019 ಹೇಗಿತ್ತು? ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಈ ವರ್ಷನೂ ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದೆ. ಡಾಕ್ಟರ್ ಶಾರದಾ, ನಾನು ಶಾರದಾ ಹಾಸ್ಪಿಟ್ಲಲ್ಲೇ, ನಾನು ಗೈನಕಾಲಜಿಸ್ಟ್. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಯಾವಾಗಲೂ ಚೆನ್ನಾಗಿರುತ್ತೆ, ಇವತ್ತಿನ್ನೂ ಚೆನ್ನಾಗಿದೆ. ಆಮೇಲೆ ಹೋದ ವರ್ಷ ಎಲ್ಲರಿಗೂ ಇರೋ ಹಾಗೆ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ, ಎಲ್ಲನೂ ಇರುತ್ತೆ, ಎಲ್ಲನೂ ಇತ್ತು. ಈ ವರ್ಷ ಏನು ವಿಘ್ನಗಳು ಎಲ್ಲ ಇಲ್ದಂಗೆ ಇರಲಿ ಅಂಥೇಳಿ ಬೇಡ್ಕೊಳ್ಳೋಕ್ಕೆ ಬಂದಿರೋದು ಇವಾಗ. ಎಲ್ಲ ಸಿರಾ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಸಿರಾ ನಗರದಲ್ಲಿ ಶಾಂತಿ, ಸುಖ, ಸಂತೋಷ, ಸಮೃದ್ಧಿ ಎಲ್ಲರಿಗೂ ಇರಲಿ ಅಂತ ಕೋರ್ಕೊಂಡು. ಶ್ರೀರಾಮು, ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ನಾನು ಈ ದೇವಸ್ಥಾನಕ್ಕೆ ಬಂದು 4 ವರ್ಷ ಆಯಿತು. ನಮಗೆ ಏನಂದರೆ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಅಂದರೆ ಹೊಸ ವರ್ಷ ಅಂತ. ಆದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕ್ಯಾಲೆಂಡ್ರು, ತಾರೀಕು ಇದನ್ನು ನೋಡ್ತಾ ಇರ್ತೀವಿ. ಹಂಗಾಗಿ ಎಲ್ಲರಿಗೂ ಗೊತ್ತಾಗೋದು ತಾರೀಕು ಬಿಟ್ಟರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಜನಗಳು ಬಡ ಜನಗಳಿಗೆಲ್ಲ ಗೊತ್ತಾಗಲ್ಲ. ಕ್ಯಾಲೆಂಡ್ರು ತಾರೀಕಿನ ಪ್ರಕಾರನೇ ನಮ್ಮ ಎಲ್ಲ ಕೆಲಸಗಳು ನಡೆಯೋದು. ಆದ್ದರಿಂದ ಇದು ಹೊಸ ವರ್ಷ ಅಂದರೆ 2020 ಹೊಸ ವರ್ಷ ಅಂತ. ನಾವಿಲ್ಲಿ ಬಂದಾಗಲಿಂದ ಹೊಸ ವರ್ಷದ ಮೊದಲನೇ ದಿವಸ ಸ್ವಲ್ಪ ಜನ ಬರ್ತಾರೆ ಇಲ್ಲಿ ಹೊಸ ವರ್ಷ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಏನಾದರೂ ಒಂದು ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಜನ ಬಂದಂಥವ್ರಿಗೆ ಅಂತ ಹೇಳ್ಬಿಟ್ಟು ವಿಶೇಷ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದ ಇತ್ತು. 2 ಥರ ಪ್ರಸಾದ ಮತ್ತು ಜನನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರೆ ಎಲ್ಲ ಶಿರಾ ಜನಕ್ಕೆ ಒಳ್ಳೆ ಮಳೆ ಬೆಳೆ ಆಗಿ ಇಲ್ಲಿಂದಿತ್ತಾದರೂ ಸ್ವಲ್ಪ ಮಳೆ ಬಂದು ಕುಡಿಯೋ ನೀರಿನ ಸಮಸ್ಯೆ ನೀಗಿಬಿಟ್ಟು ಗಣಪತಿ ಎಲ್ಲರಿಗೊಂದು ಯಾವುದೇ ಕೆಲಸದಲ್ಲಿ ವಿಘ್ನ ಬರದಂಗೆ ನೆರವೇರಿಸ್ಕೊಂಡು ಶಿರಾ ಜನತೆ ಸುಖ ಸಮೃದ್ಧಿ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹೇಳ್ಬಿಟ್ಟು ಗಣಪತಿಯಲ್ಲಿ ನಮ್ಮ ಪ್ರಾರ್ಥನೆ ಇರುತ್ತೆ. ತಿರ್ಗಾ ಮತ್ತೆ ಈಗ 6ನೇ ತಾರೀಕು ಸೋಮವಾರ ನಾವು ವೈಕುಂಠ ಏಕಾದಶಿ ಅಂತ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಕೂಡ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮೊದಲಿಂದಲೂ ನಡ್ಸ್ಕೊಂಡು ಬಂದಿದ್ದಾರೆ. ಈಗಲೂ ನಾವು ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಅದಕ್ಕೂ ವೈಕುಂಠ ಏಕಾದಶಿಗೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರನು ಕೂಡ, ಲಕ್ಷ್ಮೀ ವೆಂಕಟೇಶ್ವರ ಕೂಡ ಇವರಿಗೆ ಶಿರಾ ಜನತೆಗೆ ಲಕ್ಷ್ಮೀ ಮತ್ತು ವೆಂಕಟೇಶ್ವರನ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.